ಒಂದು ವಹಿವಾಟುದಾರಿ ಸಮಸ್ಯೆ ಇತ್ಯರ್ಥಕ್ಕಾಗಿ ಈಗಾಗಲೇ ಸರ್ಕಾರ ಆದೇಶ ಹೊರಡಿಸಿದೆ. ಆದರೆ ಆ ಆದೇಶವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದಂಥ ತಹಸೀಲ್ದಾರರು ನಮಗೆ ನಕಾಶೆಯಲ್ಲಿ ದಾರಿ ಗುರುತಿದ್ರೆ ಮಾತ್ರ ಮಾಡಿಕೊಡೋತೇಳಿ ಸರ್ಕಾರ ಆದೇಶ ಅದ. ಆದರೆ ನಮಗೆ ನಕಾಶೆ ಇಲ್ಲಾರ್ದನ್ನು ಮಾಡಿಕೊಡಲ್ಲ ತಿಳ್ಕೊಂಡೇಳಿ ರೈತರು ಅರ್ಜಿ ಕೊಟ್ಟರವರಿಗೆ ತಪ್ಪು ದಾರಿ ಹೇಳಿರ್ತಾರ. ಸ್ಪಷ್ಟವಾಗಿ ಉಲ್ಲೇಖ ಅದ ಆದೇಶದಲ್ಲಿ ಈಜಿಮೆಂಟ್ ಕಾಯ್ದೆ ಅಂದ್ರೆ ಅನುಭೋಗದ ಹಕ್ಕಿನಡಿ ಅಂದ್ರೆ ನಿಯಮ 1782ರಲ್ಲಿ ಏನು ಯಾರು ದಾರಿ ಕೊಡೋಂಗಿಲ್ಲ ಹಕ್ಕನ್ನು ಕಸಿದುಕೊಳ್ಳೋಂಗಿಲ್ಲ ಕಡ್ಡಾಯವಾಗಿ ದಾರಿ ಕೊಡಲೇಬೇಕಂತಕ್ಕಂಥದ್ದನ್ನು ಸರ್ಕಾರ ಸ್ಪಷ್ಟವಾಗಿ ಆ ಕಾನೂನನ್ನು ಅಳವಡಿಸಿ ಆದೇಶ ಮಾಡಿದೆ. ಈಗಾಗಲೇ ಆದೇಶ ಅನುಗುಣವಾಗಿ ರಾಜ್ಯದ ರೈತರು ಆಯಾ ಜಿಲ್ಲಾ ವ್ಯಾಪ್ತಿಯಲ್ಲಿ ಡಿ ಸಿಗೆ ಮತ್ತು ತಹಸೀಲ್ದಾರಿಗೆ ಕೂಡ ಅರ್ಜಿಯನ್ನು ಕೊಡ್ತಾ ಇದ್ದಾರೆ. ಆ ತಹಸೀಲ್ದಾರ ಅದನ್ನು ಗಂಭೀರವಾಗಿ ಪರಿಗಣಿಸದೆ ನಮಗೆ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿ ಆ ಆದೇಶದಲ್ಲಿ ಸ್ಪಷ್ಟತೆ ಇಲ್ಲ. ನಮಗೆ ನಕ್ಷೆಯಲ್ಲಿದ್ದರೆ ಮಾತ್ರ ನಾವು ಮಾಡಿಕೊಡ್ತೇವೆ ತಿಳ್ಕೊಂಡು ಹಳೆ ಹಾಡನ್ನು ಹಾಡ್ತಾ ಇದ್ದಾರೆ ಅವರು. ಮತ್ತು ಇವ್ರು ನಕ್ಷೆಯಲ್ಲಿ ದಾರಿ ಗುರುತಿದ್ದೇ ಮಾಡಿಕೊಡೋದು ಅಂತಂದ್ರೆ ಸರ್ಕಾರದ ಆದೇಶ ಕಿಮ್ಮತ್ತಿಲ್ಲನು. ಸರ್ಕಾರ ಆದೇಶ ಮಾಡಿದ ಉದ್ದೇಶ ಏನು? 2002ನೇ ಇಸ್ವಿಯಲ್ಲಿ ತಹಸೀಲ್ದಾರಿ ಅಧಿಕಾರ ಇತ್ತು, ಅದನ್ನು ವಾಪಸ್ ತಗೊಂಡ ಸಲುವಾಗಿ ಸಮಸ್ಯೆ ಆಗಿತ್ತು ಈಜ್ಮೆಂಟ್ ರೈಟ್ಸದ. ಆ ಪ್ರತಿಫಲ ಆ ಒಂದು ಅದೇ ಕಾರಣಕ್ಕಾಗಿ ನಾವು ಅಖಂಡಕರ ರೈತ ಸಂಘದ ಹೋರಾಟ ಮಾಡಿದೆವು. ಆ ಪ್ರತಿಫಲವಾಗಿ ಸರ್ಕಾರ ಆದೇಶ ಮಾಡಿದೆ ಈಜ್ಮೆಂಟ್ ರೈಟ್ಸನ್ನು ಅದರ ಉಲ್ಲೇಖ ಮಾಡಿದೆ ಆದೇಶ ಪ್ರತಿಯಲ್ಲಿ. ಅದನ್ನು ಇವರು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ, ಕಾನೂನು ಓದಿಲ್ಲ ಇವರು. ಸುಮ್ಮನೆ ಅದನ್ನು ತಪ್ಪು ಮಾಹಿತಿ ರೈತರಿಗೆ ಕೊಟ್ಟು ಇವತ್ತು ಮತ್ತು ಅರ್ಜಿ ಕೊಟ್ಟರು ಕೂಡ ಅದನ್ನು ದಾರಿ ಮಾಡಿಕೊಳ್ಳೋಕೆ ತಯಾರಿಲ್ಲ. ಈ ಕಾರಣಕ್ಕಾಗಿ ಸರ್ಕಾರದ ಆದೇಶವನ್ನು ಎಲ್ಲ ತಹಸೀಲ್ದಾರರು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಮಾನ್ಯ ಕಂದಾಯ ಸಚಿವರಾಗಲಿ ಮಾನ್ಯ ಮುಖ್ಯಮಂತ್ರಿಯವರು ಇಡೀ ರಾಜ್ಯದ ಎಲ್ಲ ತಹಸೀಲ್ದಾರರಿಗೆ ಈಜ್ಮೆಂಟ್ ಕಾಯ್ದೆ ಏನು ಹೇಳ್ತದೆ, ಯಾವ ರೀತಿ ಮಾಡಿಕೊಡ್ಬೇಕು ಅನ್ನೋ ಬಗ್ಗೆ ಅವರು ಕಟ್ಟುನಿಟ್ಟಿನ ಆದೇಶ ಮಾಡಬೇಕು. ಒಂದು ವೇಳೆ ಸರ್ಕಾರದ ಆದೇಶವನ್ನು ಉಲ್ಲಂಘನೆ ಮಾಡಿದರೆ ಅವರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಬೇಕಂತ ತಿಳ್ಕೊಂಡೇಳಿ ನಾವು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯಪಡಿಸ್ತಾ ಇದ್ದೇವೆ. ಅರವಿಂದ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘ, ಕಾರ್ಯದರ್ಶಿ.